ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 25 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 25 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಗರದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಬಿಗಡಾಯಿಸಿರುವ ಹಿನ್ನೆಲೆಯಲ್ಲಿ ಸಮಸ್ಯೆ ನಿವಾರಣೆಗೆ ಮುಂದಾಗಿರುವ ಸಂಸದ ಪ್ರತಾಪ್ ಸಿಂಹ ನಗರಪಾಲಿಕೆ ಸದಸ್ಯರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ನಗರಪಾಲಿಕೆಯಲ್ಲಿ ಶನಿವಾರ ನಗರಪಾಲಿಕೆ ಸದಸ್ಯರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಕಸದ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ, ಕಸ ವಿಲೇವಾರಿಗೆ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳಿ, ಎಕ್ಸೆಲ್ ಪ್ಲಾಂಟ್ನಲ್ಲಿ ಕಸ ಸುರಿಯದಂತೆ ತಡೆಯೊಡ್ಡಿದವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವುದು ಸರಿಯಲ್ಲ, ಪ್ರಕರಣವನ್ನು ಹಿಂಪಡೆಯಬೇಕೆಂದು ಪಾಲಿಕೆಯ ಆಯುಕ್ತರು ಸೂಚಿಸಿದ್ದಾರೆ. ಮೊದಲೇ ತಾವು ಹೇಳಿದ್ದೀನಿ, ನಾವು ಏನಿದ್ರು ನಮ್ಮ ನಿರಂತರವಾಗಿ ಯಾವುದೇ ರಾಜಕೀಯ ಮಾಡೋದು ಬೇಡ. ನಾವು ಏನು ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳೋದು ನಮಗೆ ಮಾಹಿತಿ ಕೊಡಿ. ಅಲ್ಲಿ ತಂದಿತ್ತು ಮಾತ್ರ ಬಂಡಿಪಾಳ್ಯ ಹೋದ್ರೆ ಎಪಿಎಂಸಿಯಲ್ಲಿ ಸುಮಾರು 10 ಅಂಗಡಿಗಳಿಗೆ ಇಟ್ಕೊಂಡಿದ್ದಾರೆ, ಅದನ್ನೂ ಬಿಡಲಿಲ್ಲ. ನಾವು ಅಲ್ಲೂ ಹೋಗಿ ಸುಮಾರು 20 ಟನ್ನಷ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಅಂದ್ರೆ ನಾವು ಹೊರಗಡೆಯಿಂದ ಬರೋ ತಮಿಖೆ ತಡೆಯಕ್ಕಾಗುತ್ತೆ. ಹಾಗಾಗಿ ಕಮರ್ಷಿಯಲ್ ಟ್ಯಾಕ್ಸರ್ನ ಕರೆದು ಮೀಟಿಂಗ್ ಮಾಡಿ ಅಲ್ಲಿ ಬರುವಂತ ಎಲ್ಲ ಪ್ರಾಡಕ್ಟ್ ಅನ್ನು ಚೆಕ್ ಮಾಡಿಬಿಡ್ಬೇಕು. ಪ್ಲಾಸ್ಟಿಕ್ ಅಂತ ಇದ್ರೆ ಅದನ್ನ ಸೀಜ್ ಮಾಡ್ಬೇಕು, ಅದನ್ನ ಕಮರ್ಷಿಯಲ್ ಟ್ಯಾಕ್ಸರ್ ಮಾಡ್ತಾರೆ. ಕೊನೆಗೆ ನಾನೇ ಸ್ವತಃ ಹೋಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇರುವಂತ ಲಾರಿಗಳನ್ನೆಲ್ಲ ಇಳಿಸಿ ಅಲ್ಲಿರುವಂತದ್ದು ಸೀಜ್ ಮಾಡ್ತೀನಿ. ಸಭೆಯಿಂದ ಒಂದು ಮೆಸೇಜ್ ಒಂದು ಮಾಡಿದ್ದು ನಾವು ಕೊಡೋಣ. ಅಂಗಡಿಯಿಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಸಿಇಒ ಹತ್ರ ಒಂದು ಶಿವಶಂಕರ್ ಹತ್ರ ಮಾತಾಡೋಣ, ನೀವು ಕ್ರಮ ಕೈಗೊಳ್ಳಿ. ಒಂದು ಬಹಳ ಹೋಟೆಲ್ಗಳಲ್ಲೂ ಸಹ ನಮ್ಮ ಪೌರ ಕಾರ್ಮಿಕರೇ ಕಲೆಕ್ಷನ್ ಮಾಡ್ತಾರೆ. ನಮ್ಮ ಲಾರಿಗಳು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ನಮ್ಮ ಲಾರಿಗಳು ಅಲ್ಲಿ 24 ಗಂಟೆ ಕಲೆಕ್ಷನ್ ಮಾಡಿರುವಂತ ಅನ್ನ ಸಾಂಬಾರು ಅವರು ಇವೆಲ್ಲ ಇರ್ತದೆ. ಬಹುಮುಖ್ಯವಾಗಿ ನಮಗೆ ಹೇಳ್ಬಿಡೋದು ಅವಶ್ಯಕ, ನಾವು ಹೇಗೆ ಎಂಬಲ್ ವೇಸ್ಟ್ ಕಲೆಕ್ಷನ್ ಒಂದು 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 ಸಪರೇಟ್ ಆದಂತ ಒಂದು ನೆಟ್ವರ್ಕ್ ಇದ್ರೆ ಅದೇ ಪ್ರತಿಯೊಂದು ಹೋಟೆಲ್ಗಳನ್ನು ನಾವು ಅಲ್ಲಿ ಬರುವಂತ ಸಾಧ್ಯಗಳನ್ನ ಏನು ಬೇಕಿದ್ರೆ ಅದಕ್ಕೆ ಒಂದು ಅದನ್ನ ನಾವು ಕಲೆಕ್ಷನ್ ಮಾಡಿದ್ರೆ ಒಂದು ಒಂದು ಈ ವಾಸನೆ ಅಂದ್ರೆ ಒಂದು ಸಟನ್ ಅಮೌಂಟ್ ನಾವು ಕಡಿಮೆ ಮಾಡ್ಬೋದು. ಈಗ ಮಾತಾಡೋದು 9 ಏನು ವಲಯಗಳಿಂದ ಅಲ್ಲಿರುವಂತ ಝೀರೋ ವೇಸ್ಟ್ ಪ್ಲಾಂಟ್ಗಳನ್ನ ರಿವೈವ್ ಮಾಡ್ತೀವಿ ಅಂತೇಳಿ ನರ್ಮ್ ಬಂದು ಎಷ್ಟು ಟೈಮ್ ಆಯ್ತು? ನರ್ಮ್ ಮುಗ್ದೋಗಿ March 31st ಮುಗ್ದು ಹೋಯ್ತು. ನರ್ಮ್ 3 ಇಯರ್ಸ್ ಎಕ್ಸ್ಟೆನ್ಷನ್ ಕೊಡಿಸಿ ಆದ್ಮೇಲೆ ಹೀಗಾಯ್ತು. ಏನೋ ಸಮಸ್ಯೆ ಬಂದಾಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಒಂದಿನ ಮೈಸೂರು ವಿಚಾರದಲ್ಲಿ ಆಂದೋಲನದಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ನನ್ನ ಫೋಟೋ ಬಂತ ರಾಜ್ಯದಲ್ಲಿ ದುಡ್ಡು ಹುಡುಕ್ತಾ ಇದ್ದಾರೆ, ಕಸ ತೆಗಿತಾ ಇದೆ. ಹಾಗಾಗಿ ಅದಕ್ಕೆ ಮುಕ್ತಿ ದೊರೀಬೇಕು. ಜೊತೆಗೆ ಅಲ್ಲಿರೋ ಗಿಡಗಂಟೆಗಳೆಲ್ಲ ಇವರು ಮುಕ್ತಿ ಮಾಡಿ ನಮ್ಗೆ ಅಲ್ಲಿ ಪರ್ಮನೆಂಟ್ ಆಗಿ ಜನ ಕೊಡ್ಬೇಕು. ಇಲ್ಲ
ಸಭೆಯಲ್ಲಿ ನಗರಪಾಲಿಕೆ ಆಯುಕ್ತ ಜಿ ಜಗದೀಶ್, ಮಹಾಪೌರರಾದ ರತ್ನ ಲಕ್ಷ್ಮಣ್, ಮಾಜಿ ಮಹಾಪೌರರು ಬಿಎಲ್ ಭೈರಪ್ಪ, ಮಾಜಿ ಮಹಾ ಉಪಪೌರರಾದ ಮಹದೇವಮ್ಮ, ನಗರಪಾಲಿಕೆ ಸದಸ್ಯರಾದ ನಂದೀಶ್, ಪ್ರೀತಮ್, ಕೆವಿ ಮಲ್ಲೇಶ್ ಇತರರು ಹಾಜರಿದ್ದರು. 125 ವರ್ಷ ಪೂರೈಸಿದ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವು ತನ್ನ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಸಹಯೋಗದೊಂದಿಗೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಚಾಮರಾಜೇಂದ್ರ ಮೃಗಾಲಯ ವತಿಯಿಂದ ಅಖಿಲ ಭಾರತ ಮೃಗಾಲಯ ನಿರ್ದೇಶಕರು ಸಮ್ಮೇಳನ ನಡೆಯಲಿದೆ ಎಂದು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷೆ ಮಲ್ಲಿಗೆ ವೀರೇಶ್ ತಿಳಿಸಿದರು. ಮೃಗಾಲಯದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 18 21 ಸಮ್ಮೇಳನ ನಡೆಯಲಿದ್ದು, ಮೈಸೂರಿನಲ್ಲಿ 18-19 ರ್ಯಾಡಿಸನ್ ಬ್ಲೂ ಸಭಾಂಗಣದಲ್ಲಿ ಸಮ್ಮೇಳನ ನಡೆಯಲಿದೆ ಹಾಗೂ 20 ಮತ್ತು 21 HD ಕೋಟೆಯ ಕಬಿನಿಯಲ್ಲಿ ನಡೆಯಲಿದೆ. ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷೆ ಮಲ್ಲಿಗೆ ವೀರೇಶ್ ಸಮ್ಮೇಳನದ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಸೂಚನೆಯಂತೆ ಸಂಭ್ರಮಾಚರಣೆಯ ಭಾಗವಾಗಿ ವಿವಿಧ ಚಟುವಟಿಕೆಗಳ ಜೊತೆಗೆ ಭಾರತ ಮೃಗಾಲಯಗಳು 230 ದೃಷ್ಟಿಕೋನ ಕುರಿತಾಗಿ ಅಖಿಲ ಭಾರತ ಮೃಗಾಲಯದ ನಿರ್ದೇಶಕರು ಸಮ್ಮೇಳನ ನಡೆಯುತ್ತಿದೆ. ಈ ರೀತಿ ಸಮ್ಮೇಳನಕ್ಕೆ 21.8 ಅನುದಾನ ನೀಡಲಾಗಿದೆ. ಮೈಸೂರಿನ ಮೃಗಾಲಯ 125 ಸಂಭ್ರಮಾಚರಣೆಯಲ್ಲಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಮೈಸೂರಿನ ಸಮ್ಮೇಳನ ನಡೆಸಲು ಅವಕಾಶ ಮಾಡಿಕೊಡಲಾಗಿದೆ. ಕರ್ನಾಟಕದಲ್ಲಿ ಅದರಲ್ಲಿಯೂ ಮೈಸೂರಿನಲ್ಲಿ ಇದು ಎರಡನೆಯ ಸಮ್ಮೇಳನವಾಗಿದೆ ಎಂದು ಸಮ್ಮೇಳನದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಕುರಿತು ಮಾಹಿತಿ ನೀಡಿದರು. 125 ವರ್ಷಗಳನ್ನು ಪೂರೈಸಿದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕೈಗೊಳ್ಳುತ್ತಿರುವ ವಿವಿಧ ಚಟುವಟಿಕೆಗಳ ಜೊತೆಗೆ ಸಂಭ್ರಮಾಚರಣೆಯ ಭಾಗವಾಗಿ ಅಖಿಲ ಭಾರತ ಮೃಗಾಲಯಗಳ ನಿರ್ದೇಶಕರ ವಾರ್ಷಿಕ ಸಮ್ಮೇಳನವನ್ನು ಮೈಸೂರಿನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರದವರ ಸೂಚನೆಯಂತೆ ಸದರಿ ಸಮ್ಮೇಳನವನ್ನು ಮೊದಲ 2 ಅಂದರೆ ದಿನಾಂಕ 18-12-2017 ಮತ್ತು 18-19-12-2017 ಮೈಸೂರು ಮೃಗಾಲಯದಲ್ಲಿ ಹಾಗೂ ನಂತರದ 2 ಅಂದರೆ 20-12-2017 ಮತ್ತು 21-12-2017 ಕಬಿನಿಯಲ್ಲಿ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿರುತ್ತದೆ. ಇದರ ಉದ್ಘಾಟನಾ ಸಮಾರಂಭವು ದಿನಾಂಕ 18-12-2017 ಬೆಳಿಗ್ಗೆ 9 ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ 40-50 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಇದು ಆ ದಿನ ಅವತ್ತು ಬೆಳಿಗ್ಗೆ ಸರಿಯಾಗಿ 9 ಮತ್ತು ಪ್ರತಿಯೊಂದು ಪ್ರೋಗ್ರಾಮ್ನು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸೆಟ್ ಮಾಡಿದ್ದಾರೆ. ಯಾವುದೂ 1 ಆ ಕಡೆ ಈ ಕಡೆ ಹೋಗದಾಗೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ಸ್ ಇದೆ. ಅದು ಸರಿಯಾಗಿ ಬೆಳಿಗ್ಗೆ 9 ಅದರ ಉದ್ಘಾಟನೆ ನಡೆಯಲಿದೆ. ಈ ಸಮ್ಮೇಳನ ಉದ್ಘಾಟನೆಯನ್ನು ಆ್ಯಕ್ಚುಲಿ ನಮ್ಮ ಕೇಂದ್ರ ನಮ್ಮ ಅರಣ್ಯ ಸಚಿವರು ಬರಬೇಕಾಗಿತ್ತು. ಅವರೇ ಹೇಳಿದರು, ನಾನೇ ಬರ್ತಾ ಇದ್ದೀನಿ ಈ ಒಂದು ಉದ್ಘಾಟನೆಗೆ ಅಂತ ಹೇಳಿದರು. ಅಂದರೆ ಆ ದಿನ ಸೆಷನ್ ಇರೋದ್ರಿಂದ ಅವರು ಬರೋಕ್ಕಾಗ್ತಾ ಇಲ್ಲ. ಸೊ ಅದರದ್ದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಬರ್ತೀನಿ ಅಂತ ಹೇಳಿದರು, ಅವರು ಬೇರೆ ಒಂದು ಯಾವುದೋ ಕೆಲಸದ ನಿಮಿತ್ತ ಅವರು ಬರೋಕ್ಕಾಗ್ತಾ ಇಲ್ಲ. ಈ ಸಮ್ಮೇಳನ ಉದ್ಘಾಟನೆಯನ್ನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ನನಗೆ ಮಲ್ಲಿಗೆ ವೀರೇಶ್ ಅವರಿಗೆ ವಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮೃಗಾಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಸಿ ರವಿಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಹುಣಸೂರಿನಲ್ಲಿ ಹನುಮ ಜಯಂತಿಯಲ್ಲಿ ಕಾನೂನಿನ ಅನ್ವಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಿದ್ದೇನೆ, ಈ ಕುರಿತು ಮುಂದಿನ ದಿನಗಳಲ್ಲಿ ಯಾವ ವೇದಿಕೆಯಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೇನೆ ಎಂದು ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ನೀಡಿದ್ದಾರೆ. ಹುಣಸೂರಿನಲ್ಲಿ ಹನುಮ ಜಯಂತಿಯಂದು ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಈ ಹಿಂದೆ IG ಆಗಿದ್ದ BK ಸಿಂಗ್, SP ಆಗಿದ್ದಂತಹ ಅಭಿನವ್ ಖರ್ಗೆ ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನು ಕೇಳಿ ಯಾರು ಯಾರ ಒತ್ತಡಕ್ಕೆ ಈ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಈಗಾಗಲೇ ಜಾಹೀರಾತಾಗಿದೆ. ನನ್ನ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಕುರಿತು ಯಾವ ವೇದಿಕೆಯಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೇನೆ ಎಂದರು. ನಾನು ಪ್ರಾರಂಭದಿಂದಲೂ ಹೇಳಿದ್ದೀನಿ, ನನ್ನ ಹಕ್ಕುಗಳ ವೈಲೇಷನ್ ಆಗಿದೆ ಹೊರತು ನಾನು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಂಥ ಯಾವ ಹಿನ್ನೆಲೆಯೂ ಪ್ರತಾಪ್ ಸಿಂಹನಿಗಿಲ್ಲ. ಪ್ರಚೋದನಕಾರಿ ಭಾಷಣ ಇರ್ಬೋದು, ಯಾರಿಗ ಚಿತಾವಣೆ ಕೊಟ್ಟಿರುವಂಥದ್ದಿರ್ಬೋದು, ಅಂಥ ಹಿನ್ನೆಲೆ ಯಾರಿಗಾದ್ರು ಬೇರೆಯವ್ರಿಗಿರ್ಬೋದು, ಇವತ್ತು ನನಗಿಲ್ಲ. ಮೈಸೂರಿನಲ್ಲಿ ಈ ಹಿಂದೆ IG ಆಗಿದ್ದಂಥ BK ಸಿಂಗ್ ಅವರಿರ್ಬೋದು, SP ಆಗಿದ್ದಂತಹ ಅಭಿನವ್ ಖರೆ ಇರ್ಬೋದು, ಈ ಹಿಂದೆ ಕಮಿಷನರ್ ಆಗಿದ್ದಂಥ BA ದಯಾನಂದ್ ಇರ್ಬೋದು,
ಯಾರನ್ನ ಕೇಳಿ, ಪೊಲೀಸ್ ಇಲಾಖೆಗೆ ಯಾವತ್ತೂ ಕೂಡ ಅತಿ ಹೆಚ್ಚು ಗೌರವನ್ನು ಕೊಟ್ಟಿದ್ದು ಕಾನೂನನ್ನು ಅನ್ವಯ ಮಾಡಲಿಕ್ಕೆ ಅಥವಾ ಕಾನೂನು ವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಯಾವತ್ತೂ ಕೂಡ ಸಕಾರ ಕೊಟ್ಕೊಂಡು ಬಂದಿದ್ದಾನೆ. ಆದರೆ ಇವತ್ತು ಆ ಪರಿಸ್ಥಿತಿ, ಯಾರು ಏನು ವ್ಯತ್ಯಾಸಗಳನ್ನ ಮಾಡಿದ್ದಾರೆ, ಯಾರು ಯಾವ ಒತ್ತಡದಲ್ಲಿ ಮಾಡಿದ್ದಾರೆ, ಅದು ಇವತ್ತು ನ್ಯಾಯಾಲಯನೇ ಹೇಳ್ತಾ ಇದೆ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಏನು ಮಾತಾಡೋಕ್ಕೋಗಲ್ಲ. ನನ್ನ ಕೆಲಸ ಇರುವಂಥದ್ದು ಮೈಸೂರು ಜನಕ್ಕೆ ಒಳ್ಳೇದು ಮಾಡುವಂಥದ್ದು, ನನ್ನ ಹಕ್ಕುಗಳ ಚ್ಯುತಿಯಾಗಿದೆ. ಅದಕ್ಕೆ ಯಾವ ವೇದಿಕೆಯಲ್ಲಿ ಹೋರಾಟ ಮಾಡಬೇಕು ಸದ್ಯದರಲ್ಲ. ಇವತ್ತು ನಮ್ಮ ಮೈಸೂರಿಗರನ್ನ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಕಸ ಕಸದಿಂದ ಆಗ್ತಿರುವಂಥ ವಾಸನೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡಿಡ್ಕೊಳ್ಬೇಕು. ಮೈಸೂರು ಸ್ವಚ್ಛ ನಗರ ಆಗಿದ್ದಿದ್ದೀವಿ, 5ನೇ ಪ್ಲೇಸಿಗೆ ಹೋಗಿದೆ. ಇದ್ರ ಬಗ್ಗೆ ಅಷ್ಟೇ ನಾವು ಗಮನ ಹರಿಸಿದ್ದೀವಿ. ಬಾಕಿ ಅಂತಾರೆ, ಯಾರು ಹೇಳಿಕೆ ಕೊಡ್ತಾ ಇರ್ತಾರೆ, ಅದಕ್ಕೆಲ್ಲ ನಾನೀಗ ಕಮೆಂಟ್ ಮಾಡೋಕ್ಕೋಲ್ಲ. ಇದು ಸಂದರ್ಭ ಅಲ್ಲ ಅಂತ ನಮ್ಮ ಭಾವಿಸ್ತೀವಿ. ಒಬ್ಬ ಸಂಸದನಾಗಿ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯಿಂದ ನೀರಾವರಿನಲ್ಲಿ ಒಳಚರಂಡಿ ಹಿಡಿದು ಹಣ ಬರ್ತದೆ, ಮ್ಯಾಕ್ಸಿಮಮ್ ನಾವೇ ಕೊಡೋದು. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟನ್ನು ಕೂಡ ಒಂದು ದೊಡ್ಡ ಪ್ರಮಾಣದ ಪ್ಲಾಂಟ್ ಹಾಕಿದರೆ 35% PPP ಮಾಡೆಲ್ನಲ್ಲಿ ಹಾಕಿದರೆ 35% ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇನ್ನು ಉಳಿದಿದ 65%ನ ಯಾರು ಪ್ಲಾಂಟ್ ಹಾಕ್ತಾರೆ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದರಿಂದ ಮೈಸೂರಿಗರಿಗೆ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಮೇಯರ್ ಅವರನ್ನು ನಾನೇ ಖುದ್ದಾಗಿ ಕರೆದಿದ್ದೀನಿ. ಇವತ್ತು ಅವರು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ JDSನ ಹೆಚ್ಚಿನ ಎಲ್ಲ MLAಗಳು ಕಾರ್ಪೊರೇಟರ್ಸ್ಗಳು ಬೆಂಗಳೂರಿಗೆ ತೆರಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿತ್ತು. ಕೌನ್ಸಿಲಲ್ಲೇ ತೀರ್ಮಾನ ಆಗಿರೋ, ಕೌನ್ಸಿಲ್ 5-5 ಸರಿ ತೀರ್ಮಾನ ಆಗಿರೋ ಕಾಪಿನೂ ಕೂಡ ಇಟ್ಕೊಂಡು ಚರ್ಚೆ ಮಾಡಿದ್ದು, ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಇದ್ರ ಬಗ್ಗೆ ಎಲ್ಲ ಒಟ್ಟಾರೆ ಚರ್ಚಿದೆ. ಇದು ನಾನ್ ಮೇಲೋ ಕೆಳಗೋ ಇದೆಲ್ಲ, ಇದು ಮೈಸೂರಿನ ಜನರಿಗೆ ಅವರ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಡ್ಬೇಕಾಗಿರೋಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಕಾರ್ಪೊರೇಟರಿಂದ ಹಿಡಿದು MPವರೆಗೂ ಎಲ್ಲರದ್ದು ಕರ್ತವ್ಯ. ಇದರಲ್ಲಿ ಎದಕ್ಕೆ ಹೇಳಿದ್ದು ನಾನು, ಮತ್ತೊಂದು ಸಭೆಯನ್ನು ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾಡ್ತೀವಿ. ಯಾಕೆಂದರೆ PPP ಮಾಡೆಲ್ಗೆ ಮತ್ತು ಈ ನಮ್ಮ ಫಿನ್ಲ್ಯಾಂಡ್ ಸರ್ಕಾರ ಏನು ಮುಂದೆ ಬಂದಿದೆ ಆ ಪ್ಲಾಂಟ್ ಹಾಕಲಿಕ್ಕೆ 15-20 ವರ್ಷ ಲ್ಯಾಂಡನ್ನು ಲೀಸ್ ಮಾಡಬೇಕು ಅಂದರೆ ಅದು ಸರ್ಕಾರ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಬೇಕು. ಅದಕ್ಕೋಸ್ಕರ ನೀವು ರಾಜ್ಯ ಸರ್ಕಾರದ 1 ಪೈಸೂ ನಮಗೆ ಕೊಡಬೇಡಿ. ಪ್ಲಾಂಟ್ ನಾವು ಕೇಂದ್ರ ಸರ್ಕಾರದ 35% ಕೊಟ್ಟು PPP ಮಾಡಲು ನಾವು ಹಾಕಿಸ್ತೀವಿ. 65% ಪ್ಲಾಂಟ್ ಹಾಕೋರು ಹಾಕ್ತಾರೆ, ದುಡ್ಡು ಹಾಕ್ತಾರೆ. ಇನ್ನು ಫಿನ್ಲ್ಯಾಂಡ್ ಸರ್ಕಾರದ್ದು ನೀವು ಜಾಗ ಕೊಡಿ ಸಾಕು, ಅಷ್ಟೇ ಲೀಸ್ ಕೊಡಿ, ಫಿನ್ಲ್ಯಾಂಡ್ ಸರ್ಕಾರ ಬಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಭಾರತಕ್ಕೆ ಬುಲೆಟ್ ಟ್ರೈನ್ ಬೇಕು ಎನ್ನುತ್ತಿದ್ದಾರೆ, ಆದರೆ ಬುಲೆಟ್ ಟ್ರೈನ್ನಷ್ಟು ವೇಗದಲ್ಲಿ ಭಾರತದಲ್ಲಿರುವ ಅಸಮಾನತೆ ಹಾಗೂ ಅನ್ಯಾಯವನ್ನು ಓಡಿಸಲು ಆಗುತ್ತಿಲ್ಲ ಎಂದು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಸಿ ಬಸವಲಿಂಗಯ್ಯ ಬೇಸರ ವ್ಯಕ್ತಪಡಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಸಂಶೋಧಕ ಸಂಘ, ದಲಿತ ವಿದ್ಯಾರ್ಥಿ ಒಕ್ಕೂಟ ಸಹಯೋಗದೊಂದಿಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯು BM ಶ್ರೀ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ಕವಿ ಲಕ್ಷ್ಮೀಪತಿ ಕೋಲಾರ ಹೋರಾಟ ಸಾಹಿತ್ಯ ಸಂಸ್ಕೃತಿ ಒಂದು ದಿನದ ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಆನೆಗಳಿಗೆ ಕೆಡ್ಡ ತೋಡಿದಂತೆ ಭಾರತದಲ್ಲಿ ದಲಿತರಿಗೆ ಕೆಡ್ಡ ತೋಡಿ, ಅವರನ್ನು ಅಲ್ಲಿಗೆ ತಳ್ಳಿ ವೈದಿಕರು ನಿನ್ನ ದಲಿತ ವಲಯ ವಡ್ಡ ನೀಚ ಎಂದು ಹೇಳುತ್ತಿದ್ದಾರೆ, ಇವರು ಹೌದು ಎಂದು ಇನ್ನೂ ಅಲ್ಲಿಯೇ ಇದ್ದಾರೆ ಎಂದರು. ನಮ್ಮನ್ನು ಆಳುತ್ತಿರುವ ಪಕ್ಷಗಳು ಭಾರತವನ್ನು ಪಾಶ್ಚಿಮಾತ್ಯವನ್ನಾಗಿ ಮಾಡುತ್ತಿದ್ದಾರೆ, ಮೇಡ್ ಇನ್ ಇಂಡಿಯಾ ಇದ್ದದ್ದನ್ನು ಮೇಕ್ ಇನ್ ಇಂಡಿಯಾ ಎಂದು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ ಎಂದರೆ ಹೊರಗಿನವರು ಬಂದು ಸೃಷ್ಟಿ ಮಾಡಿ, ಮೇಡ್ ಇನ್ ಇಂಡಿಯಾ ಎಂದರೆ ಭಾರತದವರು ಮಾಡುತ್ತಿದ್ದರು ಎಂದರ್ಥ. ದೇಶದ ಪ್ರಧಾನಿ ವಿದೇಶದಲ್ಲಿ ಹೋಗಿ ಭಾರತದಲ್ಲಿ ಬುಲೆಟ್ ಟ್ರೈನ್ ಬೇಕು, ಗಂಗಾ ನದಿ ಶುದ್ಧೀಕರಣ ಮಾಡಬೇಕು, ಟೋಕಿಯೋ ರೀತಿ ಭಾರತದಲ್ಲಿ ವಾರಣಾಸಿಯಲ್ಲಿ ಸ್ಮಾರ್ಟ್ ಸಿಟಿ ಮಾಡಬೇಕು ಎನ್ನುತ್ತಾರೆ. ಹೀಗೆ ಆಳುವ ಪಕ್ಷಗಳು ಭಾರತವನ್ನು ಪಾಶ್ಚಿಮಾತ್ಯವನ್ನಾಗಿ ಮಾಡುತ್ತಿವೆ ಎಂದರು. ತುಂಬಾ ಅದ್ಭುತವಾಗಿ ಸುಖ ಜೀವನವನ್ನು ನಡೆಸುವಂತಹ ಎಲ್ಲಾ ಅವಕಾಶಗಳು ಕೂಡ ಆಗಿದೆ. ಆದರೂ ಬರಹ, ಹೋರಾಟ ಇವುಗಳಲ್ಲಿ ಅವರು ತಮ್ಮ ಇಡೀ ಜೀವನವನ್ನ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಆಶ್ಚರ್ಯ. ಅವರು ತಮ್ಮ ಸಾಹಿತ್ಯಿಕ ಪ್ರತಿಭೆಗೆ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ರಾಜ್ಯ ಮಟ್ಟದ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಅಕಾಡೆಮಿ ಪ್ರಶಸ್ತಿಗಳೆಲ್ಲವನ್ನೂ ಅವರು ಪಡ್ಕೊಂಡಿದ್ದಾರೆ. ಮುಂದೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಬರಲಿ ಅಂತ ನಾನು ಆಶಿಸ್ತೇನೆ. ಅವರ ಒಂದು ಸಾಹಿತ್ಯಿಕ ಪ್ರತಿಭೆಗೆ, ಅವರ ಹೋರಾಟಕ್ಕೆ. ನನ್ನ ಇಡೀ ಬದುಕಿನಲ್ಲಿ ಜೀವನ ಚರಿತ್ರೆಗಳು ಬಹಳ ಪ್ರೇರಣೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಜೀವನ ಚರಿತ್ರೆಗಳು ನಮ್ಮನ್ನ ಬಹಳ ಪ್ರೇರೇಪಿಸಿದೆ. ಈಗ ಲಕ್ಷ್ಮೀಪತಿ ಕೋಲಾರ ಅವರು ಅವರ ಇದ್ದಂತಹ ಬದುಕಿನ ಪರಿಸ್ಥಿತಿಗೆ ಹೋರಾಟಕ್ಕೆ ಬರಬೇಕಾದ ಯಾವ ಅವಶ್ಯಕತೆಗಳು ಇರಲಿಲ್ಲ. ಇದು ಮಾನವನ ಒಂದು ಅಚ್ಚರಿ, ಏನೇನೇನೋ ಸಂಭವಿಸ್ಬಿಡುತ್ತೆ ಬದುಕಿನಲ್ಲಿ.
ಆ ಸಂಭವಿಸುವಂತಹಗಳನ್ನು ನಾನು ಜೀವನ ಚರಿತ್ರೆಗಳಲ್ಲಿ ನೋಡಬಹುದು. ಈ ಸಂದರ್ಭದಲ್ಲಿ ಇತಿಹಾಸ ತಜ್ಞ ಪ್ರೊಫೆಸರ್ ಪಿ ವಿ ನಂಜರಾಜ್ ಅರಸ್, ಲೇಖಕರಾದ ಪ್ರೊಫೆಸರ್ ಮಾಧವ್, ಧರಣಿ ಸಂಶೋಧಕ ಸಂಘದ ಅಧ್ಯಕ್ಷ ಬಿ ಮೂರ್ತಿ, ವಾಣಿಜ್ಯ ಇಲಾಖೆಯ ಸಹಾಯಕ ಆಯುಕ್ತರಾದ ಮಂಜುನಾಥ್ ಸೋಸ್ಲೆ, ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಅಜಯ್ ರಾಜ್, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಪ್ರೀತಿ ಮತ್ತಿತರರು ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿರವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನಗರ ಕಾಂಗ್ರೆಸ್ ಸಮಿತಿಯಿಂದ ಅಧ್ಯಕ್ಷರಾದ ಆರ್ ಮೂರ್ತಿರವರ ನೇತೃತ್ವದಲ್ಲಿ ಪಟಾಕಿ ಹೊಡೆದು ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಿಸಲಾಯಿತು. ಇವತ್ತು ದೇಶದ ಒಂದು ದೊಡ್ಡ ಲ್ಯಾಂಡ್ಮಾರ್ಕ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯವರ ಅಲೆ ಆರಂಭ ಆಗಿದೆ. ಇವತ್ತು ಅಧಿಕೃತವಾಗಿ ಶ್ರೀಯುತ ರಾಹುಲ್ ಗಾಂಧಿಯವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆಯಾಗಿದೆ. ಆದ್ದರಿಂದ ಇನ್ನು ಮುಂದೆ ಈ ದೇಶದಲ್ಲಿ ಇಡೀ ಸಮಸ್ತ ಜನಾಂಗವನ್ನು, ಇಡೀ ದೇಶವನ್ನು ಕಾಂಗ್ರೆಸ್ ಪಕ್ಷದ ಮೂಲಕ ಯಾವ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿದನೆ, ಸರ್ವ ಧರ್ಮಗಳು ಸರ್ವ ಜಾತಿಗಳು ಒಟ್ಟಾಗಿ ಇಡೀ ದೇಶವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋ ಕನಸು ರಾಹುಲ್ ಗಾಂಧಿ ಅವ್ರದ್ದು. ಸಂವಿಧಾನದ ಆಶಯಗಳನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡೋ ಹೊಣೆಗಾರಿಕೆಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಿದೆ. ಆದ್ದರಿಂದ ಇಡೀ ದೇಶ ಇವತ್ತು ವಿಜಯೋತ್ಸವನ ಆಚರಿಸ್ತಾ ಇದೆ. ಅದೇ ರೀತಿ ಇವತ್ತು ಮೈಸೂರು ನಗರ ಕಾಂಗ್ರೆಸ್ ಮತ್ತು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಇವತ್ತು ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರ ಬಗ್ಗೆ ವಿಡಿಯೋನೂ ಕೂಡ ಪ್ರದರ್ಶನ ಆಗಿದೆ, ಎಲ್ಲರಿಗೂ ಸಿಹಿ ಹಂಚಿದ್ದೀವಿ. ಅದರಿಂದ ಮುಂದೆ ಬಿಜೆಪಿಗೆ ಬರೀ ದೊಡ್ಡ ಮಟ್ಟದ ಪಾಠವನ್ನು ಕಲಿಸೋದಕ್ಕೆ ರಾಹುಲ್ ಗಾಂಧಿ ಸನ್ನದ್ಧರಾಗಿದ್ದಾರೆ. ನಾವೆಲ್ಲ ಅವ್ರ ಜೊತೆ ಇಡೀ ಇಡೀ ದೇಶದ ಕೋಟ್ಯಾಂತರ ಜನ ಅವ್ರ ಜೊತೆ ಇದೆ. ಕಾಂಗ್ರೆಸ್ಸು ಇನ್ನೂ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ, ಅದ್ರ ಮೂಲಕ ದೇಶದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿಯಾಗುತ್ತೆ. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಜೆ ವಿನಯ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ಎಸ್ ಎನ್ ವೀಣಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ರಾಧಮಣಿ ಶ್ರೀನಾಥ್ ಬಾಬು, ಮೇಲುಕೋಟೆ ಕ್ಷೇತ್ರದ ಅಭ್ಯರ್ಥಿ ಎಂ ಆನಂದ್ ಕುಮಾರ್, ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ, ನಗರ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಡೈರಿ ವೆಂಕಟೇಶ್, ಹೇಮಾವತಿ, ಶಾರದಾ ಸಂಪತ್, ಸುಶೀಲಾ ಕೇಶವಮೂರ್ತಿ, ಲೋಕೇಶ್ ರಾವ್, ಅಜಯ್ ರಾಜ್, ನಾಗಭೂಷಣ್ ತಿವಾರಿ, ಬೋರಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 25 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಬಸವನಗೌಡ ಶೇಖರಪ್ಪ ತಳವಾರ್ ಅವರು ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಬ್ಯಾನರ್ಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಯಡಿಯೂರಪ್ಪರವರ ಕಾಲ ಬಳಿ ಹಾಕಿರುವುದನ್ನು ಖಂಡಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ನ್ಯಾಯಾಲಯದ ಮುಂಭಾಗದಲ್ಲಿ ಗಾಂಧಿ ಪ್ರತಿಮೆಯ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರು ಬಸವನಗೌಡ ಶೇಖರಪ್ಪ ತಳವಾರ್ ವಿರುದ್ಧ ವಿವಿಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಮಾತನಾಡಿ ಈ ಕೂಡಲೇ ಯಡಿಯೂರಪ್ಪನವರು ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರಾಯಚೂರಿನಲ್ಲಿ ಪರಿವರ್ತನಾ ಯಾತ್ರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರವನ್ನು ಅಪಮಾನ ಮಾಡಿದ್ದಾರೆ, ಅವರು ಕ್ಷಮೆ ಕೇಳುವ ತನಕ ಉಗ್ರ ಹೋರಾಟ ಮಾಡ್ತೀವಿ. ರಾಯಚೂರಿನ ಮಸ್ಕಿ ವಿಧಾನ ಕ್ಷೇತ್ರದಲ್ಲಿ ಬಿಜೆಪಿ ಪರಿವರ್ತನಾ ರ್ಯಾಲಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಯಡಿಯೂರಪ್ಪನ ಅವರ ಕಾಲಕೆಗಡೆ ಹಾಕಿರೋದು ಇದು ಕರ್ನಾಟಕದ ಜನತೆಗೆ ಖಂಡನೀಯವಾದಂಥ ವಿಷಯ. ಇದು
ಗೋಕಾಕ್ ಚಳುವಳಿಯ ನೇತಾರರು ಕನ್ನಡ ನಾಡು ನುಲಿ ನೆಲದಲಕ್ಕಾಗಿ ಹೋರಾಡಿದಂಥ ಮಹಾನ್ ಡಾಕ್ಟರ್ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಈ ರೀತಿಯಾಗಿ ಇವರ ಅಭಿಮಾನಿನೇ ಇರಬಹುದು, ಆದರೆ ಈ ರೀತಿಯಾಗಿ ಒಬ್ಬರ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಕಾಲು ಕೆಳಗಡೆ ಹಾಕುವಂಥದ್ದು ಅವಮಾನವಾದ ವಿಷಯ ಇದು. ಮೊದಲು ಈ ಕೂಡಲೇ ಈ ಬಿಜೆಪಿ ಪರಿವರ್ತನೆ ರ್ಯಾಲಿಯಲ್ಲಿ ಯಾರು ಇದನ್ನ ಕಾರ್ಯಕ್ರಮ ನಿರೂಪಿಸಿದ್ರು ಅವರು ಕೂಡಲೇ ಇದಕ್ಕೆ ಸಮಾಪನೆ ಕೇಳಬೇಕು, ಇಲ್ಲದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾದ. ರಾಜ್ಕುಮಾರ್ ಅಭಿಮಾನಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕುಂಚಿಟಿಗರ ಆಡಳಿತ ಮಂಡಳಿ ಎಸಗಿರುವ ಅವ್ಯವಹಾರ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂಘದ ಸದಸ್ಯ ಎನ್ ಪ್ರದೀಪ್ ಕುಮಾರ್ ಒತ್ತಾಯಿಸಿದರು. ನಂತರ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯು ಹಣ ಹಾಗೂ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಆರೋಪ ಸಾಬೀತಾಗಿದೆ. ಚುನಾವಣಾ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಅನ್ಯ ಸಮುದಾಯದವರಿಗೆ ಸದಸ್ಯತ್ವ ನೀಡಲಾಗಿದೆ ಎಂದರು. ಸನ್ನದು ಲೇಖಕರಾದ ಹರಿಹರನ್ ಮತ್ತು ಪೆರುಮಳ್ ಅವರು ಈ ಅಕ್ರಮಗಳಿಗೆ ಕಾರಣರಾಗಿದ್ದು ಇವರುಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಕುರಿತಂತೆ ರಾಜ್ಯಪಾಲರಿಗೆ ಸರ್ಕಾರ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇದೆಲ್ಲ ಸಾಧ್ಯವಾಗಿರೋದ್ರಿಂದ ನಾವು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಉಪನಿಯೋಗದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ, ನಂತರ ಚುನಾವಣೆ ನಡೆಸಿ. ಇದು ನಮ್ಮ ಒಕ್ಕಲೂರಿನ ಒಂದು ಒತ್ತಾಯವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಗೃಹ ಬಳಕೆ ವಸ್ತುಗಳ ಅತಿದೊಡ್ಡ ಪ್ರದರ್ಶನ ಗೃಹ ಶೋಭೆ ವಸ್ತು ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮವು ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯಿತು. ಸಕ್ಕರೆ ಹಾಗೂ ಸಣ್ಣ ಕೈಗಾರಿಕೆ ಸಚಿವೆ ಡಾಕ್ಟರ್ ಗೀತಾ ಮಹದೇವ್ ಪ್ರಸಾದ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಮನೆಗೆ ಬೇಕಾದ ಎಲ್ಲಾ ಪದಾರ್ಥಗಳು ಮತ್ತು ಅಡಿಗೆ ತಿನಿಸುಗಳು, ತಿಂಡಿ ಪದಾರ್ಥಗಳು ಹಾಗೂ ಇನ್ನಿತರ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಕೂಡ ಇಲ್ಲಿ ದೊರೆಯಲಿದ್ದು, ಈ ಎಲ್ಲಾ ಸಾಮಗ್ರಿಗಳು ರಿಯಾಯಿತಿ ಬೆಲೆಯಲ್ಲಿ ಸಿಗಲಿದೆ. ಗ್ರಾಹಕರು ಗೃಹ ಶೋಭೆ ವಸ್ತು ಪ್ರದರ್ಶನಕ್ಕೆ ಆಗಮಿಸಿ ಇದರ ಉಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ನಾನು ಇವತ್ತು ಮೈಸೂರಿನಲ್ಲಿ ಈ ಗೃಹ ಶೋಭೆ ಎಕ್ಸಿಬಿಷನ್ ಅನ್ನು ಉದ್ಘಾಟನೆ ಮಾಡಿದ್ದೀನಿ. ನನಗೆ ಇದು ಪ್ರಥಮ ಬಾರಿಗೆ ನಾನು ಮಂತ್ರಿ ಆದಮೇಲೆ ಮೈಸೂರಿನ ಗೃಹ ಶೋಭೆ ಈ ಒಂದು ಎಕ್ಸಿಬಿಷನ್ನ ಉದ್ಘಾಟನೆ ಮಾಡ್ತಿರೋದು ಬಹಳ ಸಂತೋಷ ತಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇವರು ಬಹುಶಃ 20ನೇ ವರ್ಷ ಇರ್ಬೋದು ಇದು. ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ವರ್ಷದ ಅಂತ್ಯದಲ್ಲಿ ಈ ಒಂದು ಎಕ್ಸಿಬಿಷನ್ ಇಟ್ಕೊಳ್ತಾರೆ. ಖಂಡಿತವಾಗಿಯೂ ಇದು ಎಲ್ಲ ಗೃಹಿಣಿಯರಿಗೆ ಬಹಳ ಉಪಯುಕ್ತವಾದಂತಹ ಎಕ್ಸಿಬಿಷನ್ ಅಂತ ನಾನಾದರೂ ಭಾವಿಸಿದ್ದೇನೆ. ಏಕೆಂದರೆ ಮನೆಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಬಹಳ ಒಂದು ರೀಸನಬಲ್ ರೇಟಲ್ಲಿ ಇಲ್ಲಿ ಎಲ್ಲವೂ ಒಂದೇ ಕಡೆ ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತಿರೋದು ಬಹಳ ಸಂತೋಷ. ಅಲ್ಲದೆ ಸೋಲಾರ್ ಮತ್ತು ಇನ್ನಿತರ ಮನೆ ಗೃಹಕ್ಕಾಗುವಂತಹ ವಸ್ತುಗಳು, ಫರ್ನಿಚರ್ ಇರ್ಬೋದು ಅಥವಾ ಕಿಚನ್ ಕ್ಯಾಬಿನೆಟ್ಸ್ಗಳಿರ್ಬೋದು, ಅವು ಎಲ್ಲ ಇದ್ದಾವೆ. ಸೊ ಇದೊಂದು ಬಹಳ ಸುಂದರವಾದ ಎಕ್ಸಿಬಿಷನ್ ಅಂತ ನಾನಾದರೂ ಭಾವಿಸಿದ್ದೀನಿ. ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೇವೆ, ಇವರಿಗೆ ಒಳ್ಳೇದಾಗಲಿ. ಇದೇ ಸಂದರ್ಭದಲ್ಲಿ ನಾಗಚಂದ್ರ, ಮೋಹನ್ ಕುಮಾರ್, ಎನ್ ಕೃಷ್ಣ, ನವೀನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಉದ್ಯೋಗ ಮಾಹಿತಿ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಹುದ್ದೆಯ ಹೆಸರು ಕಾನ್ಸ್ಟೇಬಲ್, ಖಾಲಿ ಹುದ್ದೆಗಳ ಸಂಖ್ಯೆ 487, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/1/2018, ವೆಬ್ಸೈಟ್ ವಿಳಾಸ www.ciscftl.in. ಉದ್ಯೋಗ ಮಾಹಿತಿ. ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹುದ್ದೆಯ ಹೆಸರು, ಕಿರಿಯ ಸಹಾಯಕರು, ಖಾಲಿ ಹುದ್ದೆಗಳ ಸಂಖ್ಯೆ 170, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2017, ವೆಬ್ಸೈಟ್ ವಿಳಾಸ www.aai.aero. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು, ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು, ಅಧಿಕಾರಿಗಳು, ಖಾಲಿ ಹುದ್ದೆಗಳ ಸಂಖ್ಯೆ 23, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/12/2017, ವೆಬ್ಸೈಟ್ ವಿಳಾಸ www.upscionline.nic.in. ಉದ್ಯೋಗ ಮಾಹಿತಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹುದ್ದೆಯ ಹೆಸರು, ಚಾಲಕ, ನಿರ್ವಾಹಕ, ಸಹಾಯಕ ಸಂಚಾರ ನಿರೀಕ್ಷಕ, ಭದ್ರತಾ ರಕ್ಷಕ ಹಾಗೂ ತಾಂತ್ರಿಕ ಸಹಾಯಕ. ಖಾಲಿ ಹುದ್ದೆಗಳ ಸಂಖ್ಯೆ 2225, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/12/2017, ವೆಬ್ಸೈಟ್ ವಿಳಾಸ www.mybmtc.com. ಉದ್ಯೋಗ ಮಾಹಿತಿ.
ಕರ್ನಾಟಕ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಖಾಲಿ ಹುದ್ದೆಗಳ ಸಂಖ್ಯೆ 1543 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/12/2017 ವೆಬ್ಸೈಟ್ ವಿಳಾಸ www.kpsc.kar.nic.in ಉದ್ಯೋಗ ಮಾಹಿತಿ ಪೊಲೀಸ್ ಇಲಾಖೆ ಹುದ್ದೆಯ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ ಐಎಸ್ಎಫ್ ಖಾಲಿ ಹುದ್ದೆಗಳ ಸಂಖ್ಯೆ 395 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/12/2017 ವೆಬ್ಸೈಟ್ ವಿಳಾಸ www.ksp.gov.in ಹುದ್ದೆಯ ಹೆಸರು ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳ ಸಂಖ್ಯೆ 849 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/12/2017 ವೆಬ್ಸೈಟ್ ವಿಳಾಸ www.ksp.gov.in ಉದ್ಯೋಗ ಮಾಹಿತಿ ಎಸ್ಎಸ್ಸಿ ಸಿಬ್ಬಂದಿ ನೇಮಕಾತಿ ಆಯೋಗ ಹುದ್ದೆಯ ಹೆಸರು ಪೋಸ್ಟಲ್ DE2 ಖಾಲಿ ಹುದ್ದೆಗಳ ಸಂಖ್ಯೆ 3259 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/12/2017 ವೆಬ್ಸೈಟ್ ವಿಳಾಸ www.ssc.nic.in 916 ಹಾಲ್ಮಾರ್ಕ್ ಚಿನ್ನದ ದರ 1 ಗ್ರಾಂ ಚಿನ್ನ 2635 ರೂಪಾಯಿ 1 ಕೆಜಿ ಬೆಳ್ಳಿಯ ದರ 37500 ರೂಪಾಯಿ ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್ ಅರಳಿಮಲ್ಲ ಎದುರು ಶಿವರಾಂಪೇಟೆ ಮೈಸೂರು